ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಮೂಡಲಪಾಳ್ಯದಲ್ಲಿ ಸ್ಥಾಪಿತವಾಗಿರುವ ಪ್ರತೀಕ್ಷಾ ಇಂಟರ್ನ್ಯಾಷನಲ್ ಶಾಲೆ 9ನೇ ವರ್ಷದ ಅದ್ದೂರಿ ಶಾಲಾ ವಾರ್ಷಿಕೋತ್ಸವ ಆಚರಿಸಿತು. 9 ವರ್ಷಗಳ ಹಿಂದೆ ಪ್ರಾರಂಭವಾದ ಶಾಲೆಯು ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಶಿಕ್ಷಕ ವೃಂದ ಆಡಳಿತ ಮಂಡಳಿಯ ಪರಿಶ್ರಮದಿಂದ ಇಂದು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ. ಶಾಲೆಯು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡುತ್ತಾ ಬಂದಿದೆ. ಕ್ರೀಡೋ ಎಂಬ ಹೊಸ ಪದ್ಧತಿಯ ಮೂಲಕ ಮಕ್ಕಳಿಗೆ ಸರಳ ರೀತಿಯಲ್ಲಿ ಅರ್ಥವಾಗುವ ಶಿಕ್ಷಣ ನೀಡುತ್ತಾ ಬಂದಿದ್ದು, ಜೊತೆ ಜೊತೆಗೆ ಕ್ರೀಡೆ, ಕರಾಟೆಯಂತಹ ಇನ್ನಿತರ ಕೌಶಲ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಈ ಸಂದರ್ಭ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಪಡೆದ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಕರಾಟೆಯ ಸಾಹಸ ಪ್ರದರ್ಶನ ನಡೆಸಲಾಯಿತು. ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು ಅದ್ದೂರಿ ವಾರ್ಷಿಕೋತ್ಸವ ಆಚರಿಸಲಾಯಿತು. ಈ ಸಂದರ್ಭ ಶಾಲಾ ಸಂಸ್ಥಾಪಕರಾದ ಶ್ರೀಮತಿ ಸಿದ್ದಮ್ಮ ಸಿದ್ದಪ್ಪನವರು, ಎಂಟಗಾನಹಳ್ಳಿ ಅಧ್ಯಕ್ಷ ಲಕ್ಷ್ಮಮ್ಮ ಜಿಮುನಿರಾಜು, ಮಾಜಿ ಅಧ್ಯಕ್ಷರಾದ ಚಿಕ್ಕಣ್ಣ, ಭವಾನಿಶಂಕರ್ ಗ್ರೂಪ್ ಮಾಲೀಕರಾದ ಬೈರೇಗೌಡ, ಪ್ರಸಿದ್ದ ಚಿತ್ರಕಲಾ ಶಿಕ್ಷಕರಾದ ಅಪ್ಪ ಸಾಹೇಬ್ ಗಾಣಿಗರ್, ಸಾಹಿತಿಗಳಾದ ವೆಂಕಟೇಶ್ ಆರ್ ಚೌತಾಯಿ, ಆಡಳಿತ ಮಂಡಳಿಯ ಅಧ್ಯಕ್ಷ ಮಂಜುಳಾ, ಕಾರ್ಯದರ್ಶಿ ಕೃಷ್ಣಮುನಿ, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಮೃತ ಜೈರಾಮ್, ನೆಲಮಂಗಲ, ಜೈಭೀಮ್ ನ್ಯೂಸ್, 24x7. ಇದು ಬಹುಜನರ ನ್ಯಾಯಕ್ಕಾಗಿ. Be brave, boy, superb. Come on, give me a big applause. Dear parents, please, we request you, encourage your children. ಬರೀ ನಾವಷ್ಟೇ ಕೂಗಾಡಿದ್ರೆ ಇಲ್ಲಿ ಮಜಾ ಇರಲ್ಲ, ನೀವು ಕೂಗಾಡಬೇಕು. ಒಂದು ಮ್ಯೂಸಿಕ್ ಸೂಪರ್.